ಸಿಎಂ ಪರ ವಾದ ಮಂಡಿಸೋದಕ್ಕೆ ಘಟಾನುಘಟಿ ವಕೀಲರು, ಹಿರಿಯ ವಕೀಲರ ಅಖಾಡಕ್ಕೆ ಇಳಿತಾ ಇದ್ದಾರೆ. ದೆಹಲಿಯಿಂದ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಸಿಎಂ ಪರ ವಾದ ಮಂಡಿಸೋದಕ್ಕೆ ಅಭಿಷೇಕ್ ಮನು ಸಿಂಘ್ವಿ ಮತ್ತು ಕಪಿಲ್ ಸಿಬಲ್. ಸಿದ್ದರಾಮಯ್ಯ ಪರ ಘಟಾನುಘಟಿ ವಕೀಲರು ಕಣಕ್ಕೆ ಹೈಕೋರ್ಟ್ನಲ್ಲಿ. ಹೀಗಾಗಿ ಈ ಪ್ರಾಸಿಕ್ಯೂಷನ್ ವಿಚಾರ ವಾದ ಪ್ರತಿವಾದ ಕಾವೇರುವಂತಹ ಎಲ್ಲ ಲಕ್ಷಣಗಳಿವೆ. ಪ್ರಾಸಿಕ್ಯೂಷನ್ ತೂಗುಗತ್ತಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಿಎಂ ಸಿದ್ದರಾಮಯ್ಯ ಭಾರಿ ಕಸರತ್ತನ್ನ ನಡೆಸ್ತಾ ಇದ್ದರು. ತಮ್ಮ ಪರ ವಾದಕ್ಕೆ ಘಟಾನುಘಟಿ ವಕೀಲರು ಮೊರೆ ಹೋಗಿದ್ದಾರೆ. ಅಭಿಷೇಕ್ ಮನು ಸಿಂಘ್ವಿ ಮತ್ತು ಕಪಿಲ್ ಸಿಬಲ್ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಸಿಎಂ ಪರ ವಾದಕ್ಕೆ ಮುಂದಾಗ್ತಾ ಇದ್ದಾರೆ. ಈಗಾಗಲೇ ಮಾಜಿ ಎಜಿ ಪ್ರೊಫೆಸರ್ ರವಿಮಲ್ ಕುರ್ಮಾರ್ ವಾದವನ್ನ ಮಂಡಿಸ್ತಾರೆ. ಈಗಾಗಲೇ ಅವರು ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಈಗ ಸಿದ್ದರಾಮಯ್ಯನವರ ಪರವಾಗಿ ಸಿಂಘ್ವಿ ಮತ್ತು ಸಿಬಲ್ ವಾದಕ್ಕೆ ಮುಂದಾಗ್ತಾ ಇರೋದ್ರಿಂದಾಗಿ ಹೈಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ನ ವಾದ ಪ್ರತಿವಾದ ಕಾವೇರಲಿದೆ. ರಿಟ್ ಅರ್ಜಿ ಸಲ್ಲಿಕೆಯಾಗಿದೆ. ಮಧ್ಯಾಹ್ನ 2:30 ನಂತರ ರಿಟ್ ಅರ್ಜಿ ವಿಚಾರಣೆ ನಡೆಯುತ್ತೆ. ಹೈಕೋರ್ಟ್ನಲ್ಲಿ ವಾದಗಳು ಹೇಗೆ ನಸಾಗುತ್ತೆ ಅನ್ನೋದೇ ಸದ್ಯದ ಕುತೂಹಲ. ಸುಪ್ರೀಂ ಕೋರ್ಟ್ ವಕೀಲರಾದಂತಹ ಕೆ ವಿ ಧನಂಜಯ್ ಅವರಿಗೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ನಮಸ್ತೆ. ಸರ್, ಈಗ ಪ್ರಾಸಿಕ್ಯೂಷನ್ಗೆ ಅಂದ್ರೆ ರಾಜ್ಯಪಾಲರು ಏನು ವಿಚಾರಣೆಗೆ ಅನುಮತಿಯನ್ನ ಕೊಟ್ಟಿದ್ದಾರೆ, ಅದ್ರ ಬೆನ್ನಲ್ಲೇ ಈಗ ಸಿಎಂ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ. ಈ ಕಾನೂನು ಪ್ರಕ್ರಿಯೆಗಳು ಹೇಗೆ ಸಾಗುತ್ತೆ ಸರ್? ಈಗ ಈ ವಾದ ಏನ್ ಮಾಡ್ಲಾಗ್ತಾ ಇದೆ, 17A ಅಡಿಯಲ್ಲಿ ಕೊಟ್ಟಿರುವಂತದ್ದು ರಾಜ್ಯಪಾಲರು ಮಾಡಿರೋದು ಕಾನೂನು ಉಲ್ಲಂಘನೆ ಅಂತ ನಿಲ್ಲುವಂತ ಸಾಧ್ಯತೆಗಳು ಇದೆಯಾ ಸರ್? ಈ ವಾದ ಕಷ್ಟವಾಗತ್ತೆ. ಅದೇನಾಗಿದೆ, ರಾಜ್ಯಪಾಲರು ಕೊಟ್ಟಿರುವಂತಹ ಸ್ಯಾಂಕ್ಷನ್ ಈವರೆಗೆ ಬಳಕೆ ಆಗಿಲ್ಲ. ಸ್ಯಾಂಕ್ಷನ್ ಹೊರಬಂದಂತದ್ದು ಅವ್ರ ಕಚೇರಿಯಿಂದ, ಸ್ಯಾಂಕ್ಷನ್ ಅಥವಾ ಪೂರ್ವಾನುಮತಿ ಏನಿದೆ ಅವ್ರ ಕಚೇರಿಯಿಂದ ಹೊರಗೆ ಬಂದಿರೋದು ಶನಿವಾರ. ಅದರ ಪ್ರಯೋಜನ ಆಗ್ಬೇಕಾಗಿರೋದು ಟ್ರಯಲ್ ಕೋರ್ಟ್ ನಲ್ಲಿ. ಸೊ ಟ್ರಯಲ್ ಕೋರ್ಟ್ ಅದರ ಬಳಕೆ ಮಾಡಿದ ನಂತರವಷ್ಟೇ ಅದನ್ನ ಅಟ್ಯಾಕ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಈಗ ಹೇಗಂದ್ರೆ, ಈಗ ಉದಾಹರಣೆಗೆ ಯಾರಾದ್ರೂ ಪೊಲೀಸ್ ಸ್ಟೇಷನ್ ಹೋಗಿ ನಿಮ್ಮ ವಿರುದ್ಧ ಕಂಪ್ಲೇಂಟ್ ಕೊಟ್ಟ ಕಾರಣಕ್ಕೆ ನೀವು ಕಂಪ್ಲೇಂಟ್ ನ ಪ್ರಶ್ನೆ ಮಾಡಿ ಕೋರ್ಟ್ ಹೋಗ್ಲಿಕ್ಕೆ ಆಗೋದಿಲ್ಲ. ಕೋರ್ಟ್ ಏನ್ ಹೇಳುತ್ತೆ, ನಿಮ್ಮ ವಿರುದ್ಧ FIR ದಾಖಲಾದ್ರ ನಂತರವಷ್ಟೇ ನೀವು ಬರಬಹುದು ಅಂತ. ಸೊ ಟ್ರಯಲ್ ಕೋರ್ಟ್ ನಲ್ಲಿ ಈ ಪೂರ್ವಾನುಮತಿ ಏನಿದೆ ಇದರ ಉಪಯೋಗ ಅಥವಾ ಪ್ರಯೋಜನ ಇನ್ನೂ ಆಗಿಲ್ಲ. ಸೊ ಆಗಿರೋದ್ರಿಂದ ಐ ಥಿಂಕ್ ಇವೆಲ್ಲವೂ ಪ್ರಿಮೆಚೂರ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ಇದೇನಾಗುತ್ತೆ, ಬಹಳ ಥಿಯರಿಟಿಕಲ್ ಆಗೋಗುತ್ತೆ ಕೋರ್ಟ್ ಮುಂದೆ ನಡೆಯುವಂತ ಚರ್ಚೆ. ಯಾತಕ್ಕೆ ಅಂದ್ರೆ, ಈಗ ಯಾರು ಅರ್ಜಿದಾರರು ಒಂದು MPML ಕೋರ್ಟ್ ಸ್ಪೆಷಲ್ ಕೋರ್ಟ್ ನಲ್ಲಿ ಹೋಗಿ ಅರ್ಜಿಯನ್ನ ಸಲ್ಲಿಸಿ ತನಿಖೆಗೆ ಕೋರಿದ್ದಾರೆ, ಒಂದು ವೇಳೆ ಅಲ್ಲಿನ ನ್ಯಾಯಾಲಯ ನೋಡಿ ಇದು ತನಿಖೆಗೆ ಕೋರಿದ್ದೀರಿ ಬಟ್ ತನಿಖೆಗೆ ಬೇಕಾಗಿರುವಂತ ಒಂದು ಮೆಟೀರಿಯಲ್ ನ ಕೂಡ ನೀವು ಕೊಟ್ಟಿಲ್ಲ, ಸೊ ಹೀಗಿದ್ದಾಗ ನಾನು ತನಿಖೆಗೂ ಕೂಡ ಆದೇಶಿಸೋದಿಲ್ಲ ಅಂತ ಹೇಳಿದ್ರೆ ಇದೆಲ್ಲವೂ ಕೂಡ ಇದಾಗೋಗುತ್ತಲ್ಲ, ಇನ್ಫ್ರಾಕ್ಟಸ್ ಆಗೋಗುತ್ತಲ್ವಾ ಗವರ್ನರ್ ಅವರ ಕೊಟ್ಟಿರೋ ಸ್ಯಾಂಕ್ಷನ್ ಕೂಡ. ಸೊ ಗವರ್ನರ್ ಅವರು ಕೊಟ್ಟಿರುವಂತ ಸ್ಯಾಂಕ್ಷನ್ ಅನ್ನ ಪ್ರಶ್ನೆ ಮಾಡ್ಲಿಕ್ಕೆ ಖಂಡಿತ ಸಿದ್ದರಾಮಯ್ಯ ಅವರಿಗೆ ಅವಕಾಶ ಇದೆ ಕಾನೂನಿನ ಅಡಿಯಲ್ಲಿ. ಆದ್ರೆ ಅವಕಾಶ ದೊರಕುವಂತದ್ದು ಆ ಸ್ಯಾಂಕ್ಷನ್ ಅವರ ವಿರುದ್ಧ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದಾಗ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಅದಿನ್ನು ಕೆಲಸ ಮಾಡ್ತಿಲ್ಲ. ಯಾಕೆ ಅಂದ್ರೆ, ಅದನ್ನ ಕೆಳಗಿನ ಹಂತದ ನ್ಯಾಯಾಲಯ ಅಂದ್ರೆ ಸ್ಪೆಷಲ್ ಕೋರ್ಟ್ ಏನಿದೆ ಅದನ್ನ ಬಳಸ್ಕೊಂಡು ಅದರ ಆಧಾರದ ಮೇಲೆ ತನಿಖೆಗೆ ಆದೇಶಿಸಿದ ನಂತರವಷ್ಟೇ ಅವರು ಕೋರ್ಟ್ ಹೋಗ್ಬೋದು. ಸೊ ಐ ಥಿಂಕ್ ಇದು ಪ್ರಿಮೆಚೂರ್ ಆಗಿದೆ ರೈಟ್ ನೌ, ಅಂಡ್ ಸೊ ಪ್ರಾಬಬ್ಲಿ ಇಟ್ ಲುಕ್ಸ್ ಲೈಕ್ ಕೋರ್ಟ್ ಮೈಟ್ ಸೇ ಇದು ಪ್ರಿಮೆಚೂರ್ ಆಗಿದೆ. ನೀವು ಯು ಕ್ಯಾನ್ ಕಮ್ ಬ್ಯಾಕ್ ಆಫ್ಟರ್ ಕೋರ್ಟ್ ಅದನ್ನು ಸ್ಯಾಂಕ್ಷನ್ ಅನ್ನ ಬಳಸ್ಕೊಂಡು ನಿಮ್ ವಿರುದ್ಧ ತನಿಖೆಗೆ ಆದೇಶಿಸಿದ ಮೇಲೆ ಅಷ್ಟೇ ನೀವು ಬರ್ಬೋದು. ಈಗ ನಾನು ಮೊದಲೇ ಕೊಟ್ಟನಲ್ಲ ಎಕ್ಸಾಂಪಲ್, ನಿಮ್ ವಿರುದ್ಧ ಯಾರಾದ್ರೂ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ FIR ದಾಖಲಾದ್ರೂ ಹಾಕೋದ್ರ ಮುನ್ನ ನೀವು ಕಂಪ್ಲೇಂಟ್ ಅನ್ನ ಪ್ರಶ್ನೆ ಮಾಡಿ ಕೋರ್ಟ್ ಹೋಗ್ಲಿಕ್ಕೆ ಆಗೋದಿಲ್ಲ, ಕೋರ್ಟ್ಗೆ ತುಂಬಾ ಕೆಲಸ ಇರುತ್ತೆ. ಒಂದು ಎರಡನೇದು, ಈ ಕ್ರಿಮಿನಲ್ ಲಾ ವಿಚಾರವಾಗಿ ಒಂದು ಜ್ವಲಂತ ನಿಯಮ ಏನಿದೆ ಅಂದ್ರೆ, ಯಾವುದೇ ಒಂದು ಆಕ್ಚುಲಿ ಪ್ರಕ್ರಿಯೆ ನಿಮ್ಮ ವಿರುದ್ಧ ದಾಖಲಾದ ನಂತರವಷ್ಟೇ ನೀವು ನ್ಯಾಯಾಲಯಕ್ಕೆ ಹೋಗ್ಬೋದು ಅದನ್ನ ಪ್ರಶ್ನೆ ಮಾಡಿ, ದಾಖಲಾಗುವ ಭಯ ಇದ್ರೆ ನೀವು ಹೋಗ್ಲಿಕ್ಕೆ ಆಗೋದಿಲ್ಲ. ಓಕೆ ಓಕೆ ಓಕೆ, ಅಂದ್ರೆ ಊಹಿಸಿಕೊಂಡು ಮಾಡೋದಕ್ಕೆ ಸಾಧ್ಯ ಆಗಲ್ಲ, ಪ್ರಕ್ರಿಯೆಗಳು ಆದ್ಮೇಲೆ ಬನ್ನಿ ಅಂತಾರೆ ಹಾಗಿದ್ರೆ. ಹೌದು, ದಟ್ ಇಸ್ ಇಟ್. ಬಟ್ ಅದು ಸೆಟ್ ಬ್ಯಾಕ್ ಅಂತ ಏನು ಅವ್ರು ಭಾವಿಸಬೇಕಾಗಿಲ್ಲ. ಒಂದ್ ವೇಳೆ ಸಿದ್ದರಾಮಯ್ಯ ಅವರ ವಿಚಾರವಾಗಿ ಕೋರ್ಟ್ ಹಾಗೆ ಹೇಳಿದ್ರೆ ಅದು ದಟ್ ಇಸ್ ನಾಟ್ ಅ ಸೆಟ್ ಬ್ಯಾಕ್. ಅವ್ರಿಗೆ ಅವಕಾಶ ಇರುತ್ತೆ. ಅವಕಾಶ ದೊರಕುವಂತದ್ದು ಯಾವಾಗ ಅಂದ್ರೆ, ಕೆಳಗಿನ ಹಂತದ ನ್ಯಾಯಾಲಯ ಅರ್ಜಿದಾರರ ಮನವಿಯನ್ನ ಆಕ್ಚುಲಿ ಪುರಸ್ಕರಿಸಿದ ನಂತರ ಅದಕ್ಕೆ ಬೇಕಾದಂತ ಪ್ರಿಯರ್ ಪರ್ಮಿಷನ್ ಇದೆ, ಹಾಗಿರೋದ್ರಿಂದ ನಾನು ಮುಂದುವರಿತಾ ಇದ್ದೀನಿ ಅಂತ ಹೇಳಿ ಲೋಕಾಯುಕ್ತ ಸಂಸ್ಥೆಗೆ ನಿಮ್ಮ ತನಿಖೆಯನ್ನ ಶುರು ಮಾಡಿ ಅಂತ ಹೇಳುವಂತ ಆದೇಶ ಏನಿದೆ ಆದೇಶವನ್ನ ತಗೊಂಡು ಹೋಗ್ಬೇಕಾಗತ್ತೆ ಅವಾಗ ಅವರು. ಈಗ ದೂರದಾರರು ಸರ್ ಈಗ ಕೆವಿಯೆಟ್ ಏನ್ ಹಾಕಿದ್ದಾರೆ, ನಮ್ಮ ಅರ್ಜಿ ಮೊದಲು ಪರಿಗಣಿಸಿ ಅಂತ ಹೇಳಿ, ಅದಕ್ಕೆ ಮಾನ್ಯತೆಗಳಿರುತ್ತಾ ಹೇಗೆ ಅಂತ?
ಇದು ಏನಾಗುತ್ತೆ, ರಾಜ್ಯಪಾಲರ ವಿರುದ್ಧ ನೋಟಿಸ್ ಆಗುವಂತದೇ ಕೋರ್ಟ್ಗಳಲ್ಲಿ ಕಷ್ಟವಾಗುತ್ತೆ ಸಾಧಾರಣವಾಗಿ. ಸೊ ಕೆವಿಯಟ್ ಹಾಕಿದಂತದ್ದು ಏನಿದೆ, ದಟ್ ವಾಸ್ ಐ ಥಿಂಕ್ ಅ ಬ್ಯಾಡ್ ಐಡಿಯಾ ಫಸ್ಟ್ ಅಂಡ್ ಫಾರ್ಮೋಸ್ಟ್. ಯಾತಕ್ಕೆ ಅಂದ್ರೆ ರಾಜ್ಯಪಾಲರ ವಿರುದ್ಧ ನೀವು ಬೇಕಾದ್ರೆ ಕರ್ನಾಟಕ ಹೈಕೋರ್ಟ್ನ ಅನೇಕ ತೀರ್ಪುಗಳನ್ನ ನೋಡಿ, ರಾಜ್ಯಪಾಲರ ವಿರುದ್ಧ ನೀವು ಪ್ರಕ್ರಿಯೆಗಳನ್ನ ದಾಖಲಿಸಿದಾಗ ಕೋರ್ಟ್ನಲ್ಲಿ ನೋಟಿಸ್ ಆಗುವಂತದ್ದೇ ದುಸ್ತರವಾಗೋಗುತ್ತೆ, ಬಹಳ ಕಷ್ಟವಾಗೋಗುತ್ತೆ. ನೀವು ಕೆವಿಯೆಟ್ ಹಾಕಿದಾಗ ಏನಾಗುತ್ತೆ, ಕೋರ್ಟ್ ನೋಟಿಸ್ ಮಾಡಲೇಬೇಕಾಗತ್ತೆ, ಚರ್ಚೆ ನಡೀಲೇಬೇಕಾಗತ್ತೆ. ಸೊ ಕೆವಿಯೆಟ್ ಅವಶ್ಯಕತೆ ಇರಲಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಂಡ್ ಕೆವಿಯೆಟ್ ಹಾಕಿ ಎಲ್ಲಾನು ತಡೆಯುವಂತ ಅವಶ್ಯಕತೆ ಏನಿದೆ ಅಟ್ ದಿ ಎಂಡ್ ಆಫ್ ದ ಡೇ, ನನ್ನ ಪ್ರಕಾರ ರಾಜ್ಯಪಾಲರು ಮಾಡುವಂತ ಕ್ರಮವನ್ನ ಕೋರ್ಟ್ನಲ್ಲಿ ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡ್ಲಿಕ್ಕೆ ಅವಕಾಶ ಇದೆ ನಿಜ, ಆದ್ರೆ ಆ ಒಂದು ಪ್ರಕ್ರಿಯೆ ಫಲಯುತವಾಗುತ್ತೆ ಅಂತ ನನ್ಗೆ ಅನ್ಸೋದಿಲ್ಲ. ಯಾಕೆ ಅಂದ್ರೆ ನಮ್ಮ ಒಂದು ಎಸ್ಟಾಬ್ಲಿಷ್ ಲಾ ಏನಿದೆ, ಆ ಎಸ್ಟಾಬ್ಲಿಷ್ ಲಾನ ಅಡಿಯಲ್ಲಿ ನೀವು ನೋಡಿದ್ರೆ ರಾಜ್ಯಪಾಲರ ಒಂದು ಈ ಸ್ಯಾಂಕ್ಷನ್ ಏನಿದೆ ಅದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಸದ್ಯಕ್ಕೆ ಅವ್ರಗ ಒಂದು ಕಾನೂನಿನಲ್ಲಿ ಅವಕಾಶವಿರೋದಿಲ್ಲ. ಅಂದ್ರೆ ಇನ್ ದ ಸೆನ್ಸ್ ಸಕ್ಸಸ್ಫುಲ್ ಆಗ್ಲಿಕ್ಕೆ ಅವಕಾಶ ಇರೋದಿಲ್ಲ, ಪ್ರಶ್ನೆ ಮಾಡ್ಲಿಕ್ಕೆ ಅವಕಾಶ ಇದೆ, ಸಕ್ಸಸ್ಫುಲ್ ಆಗ್ಲಿಕ್ಕೆ ಕಾನೂನು ನಡೆಯಲು ಅವಕಾಶ ಇರೋದಿಲ್ಲ. ಓಕೆ ಸರ್, ಈಗ ಒಂದೊಮ್ಮೆ ನಾವೀಗ ವಾದ ಪ್ರತಿವಾದ ಏನಾಗುತ್ತೆ, ಕೋರ್ಟ್ ಯಾವ ರೀತಿಯಲ್ಲಿ ಅದನ್ನು ಪರಿಗಣಿಸುತ್ತೆ ಅನ್ನೋದು ಒಂದು ಭಾಗ. ಆದರೆ ಪ್ರಾಸಿಕ್ಯೂಷನ್ ಅಥವಾ ಈ ಸ್ಯಾಂಕ್ಷನ್ಗೆ ಅನುಮತಿ ಕೊಡೋದಕ್ಕೆ ರಾಜ್ಯಪಾಲರಿಗೆ ಆ ಸಾಧ್ಯತೆ ಇರಲಿಲ್ಲ, ಅವರು ಕೊಟ್ಟಿದ್ದೇ ತಪ್ಪು ಅಂತೇನುವಂಥ ವಾದಗಳೇನು ಕೇಳಿಬರ್ತಾ ಇದೆ, ನಿಜಕ್ಕೂ ಸಾಧ್ಯತೆಗಳಿತ್ತ ಅವ್ರಿಗೆ ಕೊಡೋದಕ್ಕಿದೆಯಾ? ಯಾಕಂದ್ರೆ ಒಂದು ಖಾಸಗಿ ದೂರಿನ ಅನ್ವಯ ಒಬ್ಬ ದೂರುದಾರ ಬಂದು ಇದಕ್ಕೆ ನಮಗೆ ಅನುಮತಿ ಕೊಡಿ ಅಂತ ಕೇಳಿದಾಗ ಕೊಡುವಂತಹ ಅವಕಾಶಗಳು ರಾಜ್ಯಪಾಲರ ಬಳಿ ಇದೆ ಅಲ್ವಾ ಅಂತ. ಖಂಡಿತ ಇದೆ. ಅಂಡ್ ಇದು ಐ ಥಿಂಕ್ ಮಿಸ್ಲೀಡ್ ಆಗ್ತಿದಾರೋ ಅಥವಾ ಒಂದು ಬೇರೆ ಯಾವುದೋ ಸನ್ನಿವೇಶದಲ್ಲಿ ಇರುವಂತ ಒಂದು ಮಾದರಿಯನ್ನ ತಗೊಂಡು ರಾಜ್ಯಪಾಲರು ಈ ರೀತಿ ಮಾಡಬಾರ್ದಿತ್ತು. ಐ ಥಿಂಕ್ ಐ ಡೋಂಟ್ ನೋ ಹೌ ಮಚ್ ಆಫ್ ದಿಸ್ ಆರ್ಗ್ಯುಮೆಂಟ್ ಇಸ್ ಪೊಲಿಟಿಕಲ್, ಬಟ್ ಕಾನೂನಾತ್ಮಕವಾಗಿ ನೀವು ನೋಡೋದಾದ್ರೆ ಮುಖ್ಯಮಂತ್ರಿಗಳನ್ನ ಅಥವಾ ನಮ್ಮ ದೇಶದಲ್ಲಿ ಪ್ರೆಸಿಡೆಂಟ್ ಮತ್ತೆ ಗವರ್ನರ್ ಅವರನ್ನ ಹೊರತುಪಡಿಸಿ ಉಳಿದ ಎಲ್ಲವರಿಗೂ ಕೂಡ ಕ್ರಿಮಿನಲ್ ಕಾನೂನು ಅನ್ವಯ ಆಗತ್ತೆ, ಅವ್ರಿಗೂ ಕೂಡ ಅನ್ವಯ ಆಗತ್ತೆ. ಬಟ್ ಆದ್ರೆ ಅವರು ಅಧಿಕಾರದಲ್ಲಿದ್ದಾಗ ಅವ್ರ ವಿರುದ್ಧ ಬಳಸ್ಲಿಕ್ಕೆ ಆಗೋದಿಲ್ಲ, ಅಧಿಕಾರದಿಂದ ನಿರ್ಗಮಿಸಿದ ನಂತರ ಒಂದು ಶುರು ಮಾಡಬಹುದು, ಉಳಿದವರೆಲ್ರಿಗೂ ಕೂಡ. ಸೊ ಮುಖ್ಯಮಂತ್ರಿಗಳಾಗಿರ್ಲಿ ಮಾಜಿ ಮುಖ್ಯಮಂತ್ರಿಗಳಾಗಿರ್ಲಿ ಅವ್ರು ಯಾವ್ದಾದ್ರೂ ಭ್ರಷ್ಟಾಚಾರದಲ್ಲಿ ಭಾಗವಹಿಸಿದ್ರು ಅಂತ ಯಾವುದೇ ಒಬ್ಬ ಪ್ರಜೆಗೆ ಒಂದು ವೇಳೆ ಏನಾದ್ರೂ ಮಾಹಿತಿ ಸಿಕ್ಕರೆ ಆ ಮಾಹಿತಿಯನ್ನ ಇಟ್ಕೊಂಡು ಆತ ನ್ಯಾಯಾಲಯಕ್ಕೆ ಹೋಗ್ಲಿಕ್ಕೆ ಆತನಿಗೆ ಎಲ್ಲ ಅವಕಾಶವೂ ಇದೆ. ಅಂಡ್ ಹೊಸ ಕಾನೂನಿನ ಅನ್ವಯ ಆತ ಪೂರ್ವಾನುಮತಿಯನ್ನ ಪಡ್ಕೊಂಡು ಹೋಗ್ಬೇಕಾಗತ್ತೆ, ಅದನ್ನೇ ಇಲ್ಲಿ ಮೂರು ಜನ ಕೇಳಿದ್ದಾರೆ, ಮೂರು ಜನರು ಕೊಟ್ಟಿದ್ದಾರೆ. ಸೊ ಐ ಡೋಂಟ್ ಥಿಂಕ್ ಇದ್ರಲ್ಲಿ ಯಾವುದೇ ತರಹದ ಲೋಪ ಇದೆ ಅಂತ. ಥ್ಯಾಂಕ್ ಯು ಸೋ ಮಚ್ ಧನಂಜಯ ಅವರೇ, ಸುವರ್ಣ ಜೊತೆ ಮಾತನಾಡಿದ್ದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.